ಜೆಡಿಎಸ್ ಪಕ್ಷದ ಪ್ರಮೋಚ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಪಂಚರತ್ನ ರಥಯಾತ್ರೆಗೆ ರಾಯಚೂರು ಜಿಲ್ಲೆಯ ಗಡಿಯಿಂದ ಮುದ್ಗಲ್ ಪಟ್ಟಣದವರೆಗೆ ಅತ್ಯಂತ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳಲಾಯಿತು. ಮುದ್ಗಲ್ ಪಟ್ಟಣದಲ್ಲಿ ಹಾಲುಮತ ಸಮಾಜದ ಗುರುತರವಾಗಿದ್ದ ಡೊಳ್ಳಿನ ಮಾಲೆಯನ್ನ ಮಾಡಿ ಕುಮಾರಸ್ವಾಮಿ ಮತ್ತು ಮುಖಂಡರನ್ನ ಹಾರ ಹಾಕುವ ಮೂಲಕ ಬರಮಾಡಿಕೊಳ್ಳಲಾಯಿತು. ಪಟ್ಟಣದ ಕಂದಾಯ ಹೋಬಳಿಯ ಹಾಗೂ ರಾಯಚೂರು ಜಿಲ್ಲೆಯ ಗಡಿ ಭಾಗವಾದ ಕನಸಾಬಿ ಕ್ರಾಸ್ ಬಳಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ಸ್ಥಳೀಯ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಬರಮಾಡಿಕೊಳ್ಳಲು ಪಟ್ಟಣಕ್ಕೆ ಅವರು ಆಗಮಿಸುತ್ತಿದ್ದಂತೆ ಮೇಗಳಪೇಟೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಪೂಜೆ ಸಲ್ಲಿಸಿ ರೋಡ್ ಶೋ ಆರಂಭಗೊಂಡಿತು. ರೋಡ್ ಶೋದಲ್ಲಿ ಜಮಖಂಡಿಯ ಬ್ಯಾಂಜೋ ಕಲಾ ತಂಡವು ಜನರ ಗಮನ ಸೆಳೆಯಿತು. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ರೋಡ್ ಶೋ ಆಗಮಿಸುತ್ತಿದ್ದಂತೆ ಕ್ರೇನ್ ಮೂಲಕ ಡೊಳ್ಳಿನ ಮಾಲೆಯನ್ನ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ, ಲಿಂಗಸೂರು ಅಭ್ಯರ್ಥಿ ಸಿದ್ದು ವೈಬಂಡಿ ಸೇರಿದಂತೆ ಹಲವಾರು ಮುಖಂಡರುಗಳಿಗೆ ಹಾರವನ್ನ ಹಾಕಿ ಬರಮಾಡಿಕೊಳ್ಳಲಾಯಿತು. ಇದೇ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಡೊಳ್ಳನ್ನ ಪದೇ ಪದೇ ಬಾರಿಸುವ ಮೂಲಕ ಪಂಚರತ್ನ ಯಾತ್ರೆಯ ಯಶಸ್ಸಿನ ಸಂತಸವನ್ನ ವ್ಯಕ್ತಪಡಿಸಿದರು.